हाय स्टूडेंट्स नोड़े पाठ हनोंदु वीर अभिमन्यु पाठदल्ली ऐनिदे महाभारत कथेयन्नु केळिदिरल्वा अदरल्ली कौरवरु पांडवरु इब्बरु अण्ण तम्मंदिर मक्कळु आ कौरवरिगे पांडवरिगे ಯುದ್ಧವನ್ನ ನಡೆಯುತ್ತೆ ಅಣ್ಣ ತಮ್ಮಂದ್ರು ಕೌರವರು ಪಾಂಡವರು ಅಂತ ಹೇಳಿದ್ರೆ ಅವರಿಬ್ಬರಿಗೂ ರಾಜ್ಯಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಯುದ್ಧ ನಡೆಯುತ್ತೆ ಭೂಮಿಗೋಸ್ಕರ ಆ ಯುದ್ಧದಲ್ಲಿ ಅಭಿಮನ್ಯು ಅವನೊಬ್ಬ ಚಿಕ್ಕ ಬಾಲಕ ಅವನ ಒಂದು ಪಾತ್ರ ಇದೆ ಅವನು ಯಾವ ರೀತಿ ವೀರವೇಷದಿಂದ ಹೋರಾಡತಾನೆ ಯುದ್ಧದಲ್ಲಿ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅವನೊಬ್ಬ ಬಾಲಕ ಆಗಿದ್ರೂ ಕೂಡ ಎಷ್ಟು ವೀರವೇಷದಿಂದ ಹೋರಾಡಿ ತನ್ನವರನ್ನ ಗೆಲ್ಲಿಸಲಿಕ್ಕೆ ಪ್ರಾಣ ತ್ಯಾಗವನ್ನ ಕೂಡ ಅವನು ಮಾಡುತ್ತಾನೆ ಧರ್ಮ ಯುದ್ಧವನ್ನ ಮಾಡಲಿಕ್ಕೆ ಪ್ರಾಣ ತ್ಯಾಗವನ್ನ ಕೂಡ ಮಾಡುತ್ತಾನೆ ಅವನಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ವಿಚಾರವನ್ನ ಕೊಟ್ಟಿದ್ದಾರೆ ಯಾವ ರೀತಿ ವೀರವೇಷದಿಂದ ಹೋರಾಡತಾನೆ ಅವನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಕುರುಕ್ಷೇತ್ರ ಅಂದ್ರೆ ಯುದ್ಧ ನಡೆಯತಕ್ಕಂತ ಒಂದು ಸ್ಥಳದ ಹೆಸರು ಅದು ಕುರುಕ್ಷೇತ್ರ ಅನ್ನೋ ಒಂದು ಸ್ಥಳದಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯತಾ ಇತ್ತು 12 ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ರು 12ನೇ ದಿನ ನೋಡಿ ಹೀಗೆ ಯುದ್ಧ ನಡೆಯತಾ ಇರುವಾಗ 12ನೇ ದಿನ ದ್ರೋಣಾಚಾರ್ಯರು ಇರ್ತಾರೆ ದ್ರೋಣಾಚಾರ್ಯರು ಆ ಸೇನೆಯ ಸೇನಾಧಿಪತಿಯಾಗಿರ್ತಾರೆ ಅವರು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಆ ಯುದ್ಧದ ಸಮಯದಲ್ಲಿ ಅಂದ್ರೆ ಇವರು ದ್ರೋಣಾಚಾರ್ಯರು ಕೌರವರ ಪರವಾಗಿ ಇರ್ತಾರೆ ಕೌರವರ ಪರವಾಗಿ ಒಂದು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಪಾಂಡವರಿಗೆ ವಿರುದ್ಧವಾಗಿ ಕೃಷ್ಣ ಬಲರಾಮ ಮತ್ತೆ ಅರ್ಜುನನನ್ನ ಬಿಟ್ರೆ ಈ ಚಕ್ರವ್ಯೂಹವನ್ನ ಭೇದಿಸೋ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ ಪಾಂಡವರು ಅಂದ್ರೆ ಅವರು 5 ಜನ ಇದ್ದಾರೆ ಅಣ್ಣ ತಮ್ಮಂದ್ರು ಯಾರ್ಯಾರಂದ್ರೆ ಧರ್ಮರಾಯ ಅಥವಾ ಯುಧಿಷ್ಠಿರ ಅಂತ ಹೇಳಿ ಕರೀತಾರೆ ಅವನನ್ನ ಆಮೇಲೆ ಭೀಮ ಅರ್ಜುನ ನಕುಲ ಸಹದೇವ ಈ 5 ಜನರಲ್ಲಿ ಅರ್ಜುನನಿಗೆ ಮಾತ್ರ ದ್ರೋಣಾಚಾರ್ಯರು ರಚಿಸತಕ್ಕಂತ ಈ ಒಂದು ಚಕ್ರವ್ಯೂಹವನ್ನ ಭೇದಿಸುವ ಕಲೆ ಗೊತ್ತಿರುತ್ತೆ ಅಂದ್ರೆ ಅದನ್ನ ನಾಶ ಮಾಡೋದು ಹೇಗೆ ಆ ಕಲೆ ಗೊತ್ತಿರುತ್ತೆ ಮತ್ತೆ ಅವನಿಗೂ ಬಿಟ್ರೆ ಕೃಷ್ಣ ಬಲರಾಮ ಗೊತ್ತಲ್ವಾ ನಿಮಗೆ ಅಣ್ಣ ತಮ್ಮ ಆ ಕೃಷ್ಣ ಬಲರಾಮರಿಗೆ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಬಲರಾಮ ಏನಂದ್ರೆ ನಾನು ಎರಡು ಕಡೆಯೂ ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನೆ ಯುದ್ಧದಲ್ಲಿ ಪಾಲ್ಗೊಂಡಿರೋದಿಲ್ಲ ಬಲರಾಮ ಯಾರ ಪರನೋ ಯಾರ ವಿರುದ್ಧನೋ ಯುದ್ಧ ಮಾಡಲ್ಲ ಅಂತ ಹೇಳಿ ಯುದ್ಧದಿಂದ ದೂರ ಸರಿದಿರ್ತಾನೆ ಇನ್ನು ಕೃಷ್ಣ ಅರ್ಜುನನಿಗೆ ರಥದ ಸಾರಥಿಯಾಗಿರ್ತಾನೆ ನಾನು ಯುದ್ಧದಲ್ಲಿ ಶಸ್ತ್ರವನ್ನ ಎತ್ತೋದಿಲ್ಲ ಅಂತ ಹೇಳಿರ್ತಾನೆ ಇವನು ಅರ್ಜುನ ಯುದ್ಧ ಮಾಡುವಾಗ ಅವನಿಗೆ ರಥವನ್ನ ಓಡಿಸೋ ಸಾರಥಿಯಾಗಿರ್ತಾನೆ ಕೃಷ್ಣ ಅದೇ ಈ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ರಚಿಸಿದ ದಿನ ಏನಾಗಿರುತ್ತೆ ಕೃಷ್ಣ ಬಲರಾಮ ಇಬ್ರು ಬೇರೆ ಕಡೆ ಯುದ್ಧ ಮಾಡಲಿಕ್ಕೆ ಬೇರೆ ದಿಕ್ಕಿನ ಕಡೆಗೆ ಹೋಗಿರ್ತಾರೆ ಅಂದ್ರೆ ಈ ಕೌರವರ ಸೈನ್ಯ ಬೇರೆ ರಾಜ್ಯವನ್ನ ಬೇರೆ ರಾಜ್ಯವನ್ನ ಆಕ್ರಮಿಸ್ತಾ ಇದೆ ಅಂತ ಹೇಳಿ ಈ ಸ್ವಲ್ಪ ಸೈನ್ಯವನ್ನ ಕರ್ಕೊಂಡು ಅರ್ಜುನ ಮತ್ತೆ ಅರ್ಜುನನ ರಥದ ಸಾರಥಿಯ ಕೃಷ್ಣ ಇರ್ತಾನೆ ಇವರೇನ್ ಮಾಡಿರ್ತಾರೆ ಬೇರೆ ದಿಕ್ಕಿನ ಕಡೆಗೆ ಹೋಗಿರ್ತಾರೆ ಹಾಗಾಗಿ ಇಲ್ಲಿ ಚಕ್ರವ್ಯೂಹವನ್ನ ಭೇದಿಸತಕ್ಕಂತಹ ವಿದ್ಯೆ ಕಲ್ತಿರೋಂಥವ್ರು ಯಾರು ಇರೋದಿಲ್ಲ ಕೃಷ್ಣ ಅರ್ಜುನ ಆ ಕಡೆ ಬೇರೆ ದಿಕ್ಕಿನ ಕಡೆಗೆ ಹೋಗಿರ್ತಾರೆ ಬಲರಾಮ ಯುದ್ಧದಲ್ಲಿ ಭಾಗವಹಿಸಿರೋದಿಲ್ಲ ಹಾಗಾಗಿ ಇನ್ನು ಉಳಿದಿರ ಪಾಂಡವರು ಯಾರಿಗೂ ಈ ವಿದ್ಯೆ ಗೊತ್ತಿಲ್ಲ ಯಾವ ರೀತಿ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತ ಚಕ್ರವ್ಯೂಹವನ್ನ ಹೇಗೆ ಭೇದಿಸ್ಬೇಕು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಇದರಿಂದ ಭೀಮಸೇನ ಮತ್ತೆ ಧರ್ಮರಾಯ ಚಿಂತಾಕ್ರಾಂತರಾಗಿದ್ರು ಈಗ ಏನ್ ಮಾಡೋದು ಈ ಚಕ್ರವ್ಯೂಹವನ್ನ ಹೇಗ್ ಭೇದಿಸೋದು ಅಂತ ಹೇಳಿ ಭೀಮಸೇನ ಮತ್ತೆ ಧರ್ಮರಾಯ ಇವರಿಬ್ರು ತುಂಬಾ ಚಿಂತೆಯಲ್ಲಿರ್ತಾರೆ ಆ ಸಮಯದಲ್ಲಿ ನೋಡಿ ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ಆಗತ್ತೆ ಈ ಭೀಮಸೇನ ಮತ್ತೆ ಅರ್ಜುನ ಇವರಿಬ್ರು ಅಣ್ಣ ತಮ್ಮ ಅಲ್ವಾ ಇವರಿಬ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ ಏನ್ ಮಾಡೋದು ಈ ಚಕ್ರವ್ಯೂಹ ಭೇದಿಸ್ಲಿಕ್ಕೆ ಅಂತ ಹೇಳಿ ಆ ಸಮಯದಲ್ಲಿ ಅಭಿಮನ್ಯು ಅಲ್ಲಿಗೆ ಪ್ರವೇಶ ಮಾಡ್ತಾನೆ ಅಭಿಮನ್ಯು ಯಾರಪ್ಪ ಅಂದ್ರೆ ಅವನು ಅರ್ಜುನನ ಮಗ ಅರ್ಜುನ ಮತ್ತೆ ಸುಭದ್ರೆಯ ಮಗ ಅಭಿಮನ್ಯು ನೋಡಿ ಅಭಿಮನ್ಯು ಅವರಿಗೆ ಏನ್ ಹೇಳ್ತಾನೆ ಅವರಿಬ್ರಿಗೆ ಅಂತ ಅಭಿಮನ್ಯು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ನೀವ್ಯಾಕೆ ಈ ತರ ಚಿಂತಾಕ್ರಾಂತರಾಗಿದ್ದೀರಾ ಅಂತ ಹೇಳಿ ಧರ್ಮರಾಯನಿಗೆ ಕೇಳ್ತಾನೆ ಅಭಿಮನ್ಯು ಆಗ ಧರ್ಮರಾಯ ಬಾ ಮಗ ಅಭಿಮನ್ಯು ಅಂತ ಹೇಳಿ ಕರೀತಾನೆ ಅವನನ್ನ ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನ ರಚಿಸಿದ್ದಾರೆ ಇದನ್ನು ಭೇದಿಸೋ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಮಾತ್ರ ಗೊತ್ತು ಆದ್ರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನ ಎದುರಿಸಲು ಹೋಗಿದ್ದಾರೆ ಈಗ ಏನ್ ಮಾಡ್ಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಅಂತ ಪೂರ್ತಿ ವಿಚಾರವನ್ನ ಅಭಿಮನ್ಯುವಿಗೆ ತಿಳಿಸ್ತಾರೆ ದ್ರೋಣಾಚಾರ್ಯ ರಚಿಸಿರ್ತಕ್ಕಂತಹ ಈ ಚಕ್ರವ್ಯೂಹವನ್ನ ಭೇದಿಸ್ಲಿಕ್ಕೆ ನಿನ್ನ ತಂದೆ ಅರ್ಜುನನಿಗೆ ಮತ್ತೆ ಕೃಷ್ಣ ಬಲರಾಮರಿಗೆ ಮಾತ್ರ ಗೊತ್ತು ಆದ್ರೆ ಈಗ
ಇವರು ಕೃಷ್ಣ ಬಲರಾಮ ಅರ್ಜುನ ಇವ್ರಿಗೆ ಮಾತ್ರ ಗೊತ್ತು. ಆದ್ರೆ ಈಗ ಅನಿವಾರ್ಯ ಕಾರಣದಿಂದ ಅವ್ರೇನ್ ಮಾಡಿದ್ದಾರೆ, ಸಂಕ್ಷಪ್ತಕರೆಂಬ ರಾಕ್ಷಸರನ್ನ ಎದುರಿಸ್ಲಿಕ್ಕೆ ಹೋಗಿದ್ದಾರೆ. ಈಗ ಏನ್ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ವಿಚಾರವನ್ನ ಹೇಳ್ತಾರೆ. ಆಗ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ, ಇಷ್ಟೊಂದು ಚಿಕ್ಕ ವಿಚಾರಕ್ಕೆ ಅಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಧರ್ಮರಾಯ, ಏನಿದು ಚಿಕ್ಕ ವಿಷಯನ ಕಂದ, ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದಂತಹ ದ್ರೋಣಾಚಾರ್ಯರು ರಚಿಸಿರುವ ಒಂದು ಚಕ್ರವ್ಯೂಹವನ್ನ ಭೇದಿಸೋದು ಅಷ್ಟು ಸುಲಭದ ಕೆಲಸನ ಅಂತ ಕೇಳ್ತಾರೆ. ದ್ರೋಣಾಚಾರ್ಯರು ಯಾರು, ಪಾಂಡವರು ಕೌರವರಿಗೂ ಇಬ್ಬರಿಗೂ ಕೂಡ ವಿದ್ಯೆಯನ್ನ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳು ಇವರು, ಬಿಲ್ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳು ಇವರು. ಇವ್ರು ರಚಿಸಿರ್ತಕ್ಕಂತಹ ಈ ಒಂದು ಚಕ್ರವ್ಯೂಹವನ್ನ ಭೇದಿಸೋದು ಅಷ್ಟೊಂದು ಸುಲಭದ ಕೆಲಸನ ಅಂತ ಹೇಳಿ ಧರ್ಮರಾಯ ಅಭಿಮನ್ಯುಗೆ ಹೇಳ್ತಾನೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ನೀವು ಚಿಂತೆ ಬಿಟ್ಬಿಡಿ ದೊಡ್ಡಪ್ಪ, ಈ ಚಕ್ರವ್ಯೂಹವನ್ನ ನಾನ್ ಭೇದಿಸ್ತೇನೆ, ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡ್ರಿ ಅಂತ ಅಭಿಮನ್ಯು ಹೇಳ್ತಾನೆ. ಈ ಚಕ್ರವ್ಯೂಹವನ್ನ ನಾನ್ ಭೇದಿಸ್ತೀನಿ, ನನಗೆ ಆಶೀರ್ವಾದ ಮಾಡಿ ನನ್ನನ್ನ ಕಳಿಸ್ಕೊಡಿ ದೊಡ್ಡಪ್ಪ ಅಂತ ಹೇಳಿ ಧರ್ಮರಾಯನಿಗೆ ಅಭಿಮನ್ಯು ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಅಭಿಮನ್ಯು ಮಾತು ಕೇಳ್ಬಿಟ್ಟು ಮನಸ್ಸಲ್ಲೇ ಹೆಮ್ಮೆ ಪಡ್ತಾನೆ. ಅಂದ್ರೆ ಇನ್ನು ಚಿಕ್ಕ ಬಾಲಕ, ನಾನು ಹೋಗ್ತೀನಿ ಅಂತ ಹೇಳಿ ಧೈರ್ಯವನ್ನ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ನ ಮಾತು ಕೇಳಿ ಅವ್ರ ದೊಡ್ಡಪ್ಪನಿಗೆ ಧರ್ಮರಾಯನಿಗೆ ಖುಷಿ ಆಗತ್ತೆ. ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತನ್ನ ಕೇಳ್ತಾ ಇದ್ರೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ನಿನ್ನನ್ ಪಡೆದಂತಹ ನಾವೇ ಧನ್ಯರು ಅಂತ ಹೇಳಿ ಹೊಗಳುತ್ತಾನೆ. ಆದ್ರೆ ಅಂತ ಆದ್ರೆ ಅಂತಾನೆ ಅದಕ್ಕೆ ಅಭಿಮನ್ಯು. ಆದ್ರೆ ಹಾಗಂದ್ರೆ ಏನು ದೊಡ್ಡಪ್ಪ, ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ, ನಿಮ್ಗೆ ಅನುಮಾನ ಇದೆಯಾ ನನ್ನ ಶೌರ್ಯ ಪರಾಕ್ರಮ ನನ್ನ ಸಾಮರ್ಥ್ಯದ ಬಗ್ಗೆ? ನನ್ನ ಮೈಯಲ್ಲಿ ಹರಿತಾ ಇರೋದು ಕ್ಷತ್ರಿಯ ವಂಶದ ರಕ್ತ, ನನ್ನ ಮೈಯಲ್ಲಿ ಹರಿತಾ ಇರೋದು ಕ್ಷತ್ರಿಯ ವಂಶದ ರಕ್ತ. ಈ ರಾಜರು ಯುದ್ಧ ಮಾಡೋರು ಇವ್ರು ಇರ್ತಾರಲ್ಲ, ಇವರು ಕ್ಷತ್ರಿಯರುಗಳು ಇವರು. ಈ ಕ್ಷತ್ರಿಯ ವಂಶದ ರಕ್ತ ನನ್ನಲ್ಲಿ ಹರಿತಾ ಇರೋದು. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ, ನನ್ನನ್ನು ಯಾರು ಅನ್ಕೊಂಡಿದ್ದೀರಾ, ನಾನು ಅರ್ಜುನನ ಮಗ, ಪ್ರಸಿದ್ಧನಾಗಿರ್ತಕ್ಕಂತ ಜಗತ್ತಿನಲ್ಲೇ ಖ್ಯಾತಿಯನ್ನೇ ಪಡೆದಿರ್ತಕ್ಕಂತಹ ಅರ್ಜುನನ್ ಮಗ. ನನ್ನ ಪರಾಕ್ರಮದ ಬಗ್ಗೆ ನೀವು ಶಂಕೆ ಅಥವಾ ಅನುಮಾನ ಪಡ್ತಾ ಇದ್ದೀರಾ ದೊಡ್ಡಪ್ಪ ಅಂತಾನೆ. ಅದಕ್ಕೆ ಧರ್ಮರಾಯ, ಹೌದು ಮಗು, ನೀನು ಹೇಳ್ತಾ ಇರೋ ಮಾತುಗಳಲ್ಲಿ ಸಂದೇಹ ಇಲ್ಲ, ನೀನು ಹೇಳ್ತಾ ಇರೋದೆಲ್ಲ ನಿಜ. ಆದ್ರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಅಂತಾರೆ. ಇಂತಹ ಒಂದು ಘನಘೋರ ಅಂದ್ರೆ ಒಂದು ದೊಡ್ಡ ಯುದ್ಧ ಇದೆ, ಇಂತಹ ಯುದ್ಧ ನಿನ್ನಂತಹ ಬಾಲಕನಿಗೆ ಅಲ್ಲ ಅಂತ ಹೇಳಿ ಹೇಳ್ತಾನೆ ಧರ್ಮರಾಯ. ಅದಕ್ಕೆ ಅಭಿಮನ್ಯು, ಚಕ್ರವನ್ನು ಭೇದಿಸುವ ವಿದ್ಯೆಯನ್ನ ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ್ಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳ್ಕೊಂಡಿದ್ದೀನಿ, ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ ಅಂತ ಹೇಳ್ತಾನೆ. ಅಭಿಮನ್ಯು ಏನ್ ಹೇಳ್ತಾನೆ ಅವ್ರ ದೊಡ್ಡಪ್ಪನಿಗೆ, ಈ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಈ ಒಂದು ಯಾವುದು ಚಕ್ರವ್ಯೂಹವನ್ನ ರಚಿಸುವ ವಿದ್ಯೆಯನ್ನ ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ್ಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳ್ಕೊಂಡಿದ್ದೀನಿ, ನನ್ನನ್ನ ಹರಸಿ ಕಳಿಸಿ ಅಂತ ಹೇಳ್ತಾನೆ. ಅಂದ್ರೆ ಇವನೇನು ಹುಟ್ಟಿರ್ಲೇ ಇಲ್ಲ, ಅವ್ರ ಅಮ್ಮನ ಗರ್ಭದಲ್ಲಿರುವಾಗ್ಲೇ, ಹೊಟ್ಟೆನಲ್ಲಿ ಗರ್ಭದಲ್ಲಿರುವಾಗ್ಲೇ ಶ್ರೀಕೃಷ್ಣ ಪರಮಾತ್ಮ ಅವ್ರ ಅಮ್ಮನಿಗೆ ಆ ಕಥೆಯನ್ನ ಹೇಳುವಾಗ ಇವನೇನು ಗರ್ಭದಲ್ಲಿರುವಾಗ್ಲೇ ಆ ಕಥೆಯನ್ನ ಕೇಳಿಸ್ಕೊಂಡಿರ್ತಾನೆ. ಹಾಗಾಗಿ ನನಗೆ ಈ ಚಕ್ರವ್ಯೂಹವನ್ನ ಭೇದಿಸೋದು ಹೇಗೆ ಅನ್ನೋದು ಗೊತ್ತಿದೆ, ನನ್ನನ್ನ ಕಳಿಸ್ಕೊಡಿ ದೊಡ್ಡಪ್ಪ ಅಂತ ಅಭಿಮನ್ಯು ಧರ್ಮರಾಯನನ್ನ ಕೇಳ್ಕೋತಾನೆ. ಆಗ ತಕ್ಷಣ ಭೀಮಸೇನ ಹೇಳ್ತಾನೆ, ಭಲೇ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಹೊಗಳುತ್ತಾನೆ ಅವರು ದೊಡ್ಡಪ್ಪ ಇನ್ನೊಬ್ಬ ಯಾರು, ಭೀಮಸೇನ. ಅದಕ್ಕೆ ಧರ್ಮರಾಯ, ಇದೇನು ಭೀಮಸೇನ ನೀನ್ ಹೇಳ್ತಾ ಇರೋದು, ಅಭಿಮನ್ಯು ಇನ್ನು ಮಗು, ಅವನನ್ನ ಯುದ್ಧಕ್ಕೆ ಕಳಿಸೋದು ನನಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಭೀಮರಾಯನಿಗೆ ಧರ್ಮರಾಯ ಹೇಳ್ತಾನೆ. ಅವನ ಕಣ್ಣಿಗೆ ಧರ್ಮರಾಯನ ಕಣ್ಣಿಗೆ ಇನ್ನು ಮಗು, ಅವನೇನು ಚಿಕ್ಕವನು, ಮಗು ಅಂದ್ರೆ ಚಿಕ್ಕ ಮಗು ಅಲ್ಲ, ಅವ್ರಿಗೆ ಹೋಲಿಸಿದ್ರೆ ಇನ್ನು ಬಾಲಕವನು, ಅಂತವನ ನಾವು ಯುದ್ಧಕ್ಕೆ ಕಳಿಸ್ಬೇಕಾ, ಅದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಭೀಮಸೇನನಿಗೆ ಧರ್ಮರಾಯ ಹೇಳ್ತಾನೆ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಅಣ್ಣ ನೀನು ಚಿಂತಿಸ್ಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿ ಇದೆ ಅಂತ ಹೇಳಿ ಭೀಮಸೇನ ಹೇಳ್ತಾನೆ. ಆ ಚಕ್ರವ್ಯೂಹವನ್ನ ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ, ನೀನೇನ್ ಚಿಂತೆ ಮಾಡ್ಬೇಡ ಅಂತ ಹೇಳಿ ಭೀಮಸೇನ ಧರ್ಮರಾಯನಿಗೆ ಹೇಳ್ತಾನೆ. ಅದಕ್ಕೆ ಧರ್ಮರಾಯ, ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನ ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ, ಅಂದ್ರೆ ನನ್ನ ಒಪ್ಪಿಗೆ ಇದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತೆ ಇರೋಣ ಅಂತ ಹೇಳ್ತಾನೆ ಧರ್ಮರಾಯ. ಭೀಮಸೇನನ ಮಾತಿಗೆ ಒಪ್ಪಿ ನಾನು ಅಭಿಮನ್ಯುವನ್ನ ಯುದ್ಧಕ್ಕೆ ಕಳಿಸ್ಲಿಕ್ಕೆ ಒಪ್ಕೋತೀನಿ, ನಾವೆಲ್ಲರೂ ಯುದ್ಧರಂಗದಲ್ಲಿ ಇವನಿಗೆ ರಕ್ಷಾ ಕವಚ ಆಗಿರೋಣ, ಅಂದ್ರೆ ಇವನ್ ಸುತ್ತ ನಿಂತ್ಕೊಂಡನ ಅವನಿಗೆ ರಕ್ಷಣೆಯನ್ನ ಮಾಡೋಣ ಅಂತ ಹೇಳ್ತಾರೆ.
रक्षा कवच अंद्रे देहद रक्षण तुटकुव उक्न अंगे इवर आ रीति इवन रक्षण नाण इवन तौंदे आगदे रीति इवन सत ना रक्षण माण अंत धर्मराय हेतने अदे अभिमन्यु हेतने बहुत सतोष दौडप नशीर्वदी अंत धर्मराय भीमसेनर पादगळिगे नमस्करिसि अल्लिंद होरडताने नोडि ओंदु दृश्य ओंद्रल्लि एनायितप्प अंत हेळिद्रे भीमसेन धर्मराय अभिमन्यु ई मूर जनद मध्ये चर्चे नडेयुत्ते ई मूर जनद मध्ये नडेयतक्कंत संभाषणेयन्न इल्लि कोट्टिद्दारे अदु याव विचारवागि ಇವರು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಚಕ್ರವ್ಯೂಹವನ್ನ ಭೇದಿಸುವ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಸಂಭಾಷಣೆ ನಡೆಯುತ್ತೆ ಭೀಮಸೇನ ಮತ್ತೆ ಧರ್ಮರಾಯ ಯಾರು ಇಲ್ಲಲ್ಲ ನಮ್ಮ ಕಡೆನಲ್ಲಿ ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಅರ್ಜುನನೂ ಇಲ್ಲ ಕೃಷ್ಣ ಬಲರಾಮನು ಇಲ್ಲ ಅಂತ ಚರ್ಚೆ ಮಾಡ್ತಾ ಇರುವಾಗ ಅಭಿಮನ್ಯು ಹೋಗಿ ಏನು ಹೇಳ್ತಾನೆ ನನಗೆ ಅದನ್ನ ಭೇದಿಸತಕ್ಕಂತ ವಿದ್ಯೆ ಗೊತ್ತಿದೆ ನಾನು ಹೋಗ್ತೀನಿ ಅಂತ ಹೇಳಿ ಧರ್ಮರಾಯನಲ್ಲಿ ಕೇಳ್ಕೊತಾ ಇರತಕ್ಕಂತ ಸಂಭಾಷಣೆ ಇದೆ ಧರ್ಮರಾಯ ಇವನೊಬ್ಬ ಬಾಲಕ ಇವನನ್ನ ಹೇಗೆ ಕಳಿಸೋದು ಅಂತ ಹೇಳಿ ಕಳಿಸೋದಕ್ಕೆ ಒಪ್ಪೋದಿಲ್ಲ ಆದ್ರೆ ಭೀಮಸೇನ ಏನು ಹೇಳ್ತಾನೆ ಇವನಿಗೆ ಆ ಒಂದು ಶೌರ್ಯ ಪರಾಕ್ರಮ ಇದೆ ಕಳಿಸೋಣ ಅಂತ ಹೇಳಿದಾಗ ಧರ್ಮರಾಯ ಒಪ್ಪಿಕೊತಾನೆ ಈ ರೀತಿ ಇದಕ್ಕೆ ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಕಳಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಇವರ ಮೂರು ಜನದ ಮಧ್ಯೆ ಸಂಭಾಷಣೆ ನಡೆಯುತ್ತೆ ಯಾರ್ಯಾರ ಮಧ್ಯೆ ಭೀಮಸೇನ ಧರ್ಮರಾಯ ಮತ್ತೆ ಅಭಿಮನ್ಯುವನ ಬಗ್ಗೆ ಅಭಿಮನ್ಯು ಮೂರು ಜನದ ಮಧ್ಯೆ ನಡೀತಕ್ಕಂತಹ ಸಂಭಾಷಣೆ ಈ ಒಂದು ಪಾಠ ಭಾಗದಲ್ಲಿ ಇದೆ ಮುಂದೆ ಏನಾಗುತ್ತೆ ಅನ್ನೋದೇನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.